ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮಕ್ಕಳೇ, ಇಂದಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈಗ ಕಥೆಯನ್ನು ಪ್ರಾರಂಭ ಮಾಡೋಣ. ನಮ್ಮ ಭಾರತದ ಪುಣ್ಯ ಭೂಮಿಯಾದ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಬಹಳಷ್ಟು ಜನ ಹೋರಾಡಿದ್ದಾರೆ. ಅವರ ತನು ಮನ ಧನಗಳನ್ನ ತೆತ್ತಿದ್ದಾರೆ. ನಾವು ಇವತ್ತಿನ ದಿವಸ ಎಷ್ಟು ಆರಾಮವಾಗಿ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸ್ಕೊಂಡು ಖುಷಿ ಖುಷಿಯಾಗಿದ್ದೀವಿ ಅಲ್ವಾ ಮಕ್ಕಳೇ? ನಾವು ಈ ರೀತಿ ಸಂತೋಷವಾಗಿರೋದಕ್ಕೆ ಅವರು ಬಹಳ ಬಹಳ ಶ್ರಮ ಪಟ್ಟಿದ್ದಾರೆ. ಬರೀ ಅರಸ ಅರಸಿಯರು ಮಾತ್ರ ಅಲ್ಲ, ರಾಜಕೀಯ ಧುರೀಣರು ಮಾತ್ರ ಅಲ್ಲ, ಸಾಮಾನ್ಯ ಜನರು ಗೃಹಿಣಿಯರು ಕೂಡ ದೊಡ್ಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಂತಹ ಗೃಹಿಣಿಯರ ಪೈಕಿ ಇವತ್ತು ನಾವು ಒಬ್ಬ ಗೃಹಿಣಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರೇ ಇವತ್ತಿನ ನಮ್ಮ ಕಥಾನಾಯಕಿಯಾದ ಉಮಾಬಾಯಿ ಕುಂದಾಪುರ್. ಕೇಳಿದೀರಾ ನೀವೇನಾದ್ರೂ ಈ ಉಮಾಬಾಯಿ ಕುಂದಾಪುರ್ ಹೆಸರನ್ನ? ನಿಮ್ಗೇನಾದ್ರೂ ಚರಿತ್ರೆನಲ್ಲಿ ಬಂದಿದ್ಯಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಏ ಇಲ್ಲ, ನಾವು ಓದೋವಾಗ್ಲೂ ಇವ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಎಂಥೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಿಸ್ವಾರ್ಥವಾಗಿ ದುಡ್ದಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗ್ ಗೊತ್ತೇ ಇಲ್ಲ ಮಕ್ಕಳೇ. ಇವತ್ತು ನಾವು ಅಂಥ ಒಬ್ಬ ಗೃಹಿಣಿಯ ಬಗ್ಗೆ ತಿಳ್ಕೊಳ್ಳೋಣ. 1892 ಇಸ್ವಿ, ಕುಂದಾಪುರ ಕೇಳಿದಿರಾ ಅಲ್ವಾ? ಕರ್ನಾಟಕದಲ್ಲಿದೆ. ಆ ಕುಂದಾಪುರದಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ಮಗುವಿನ ಜನನ ಆಗುತ್ತೆ. ಆ ಮಗುವಿನ ಹೆಸರು ಭವಾನಿ ಗೋಳಿಕೇರಿ ಅಂತ. ಈ ಭವಾನಿಯ ತಂದೆ ಕೃಷ್ಣರಾವ್ ಗೋಳಿಕೇರಿ, ತಾಯಿ ತುಂಗಬಾಯಿ. ಈ ಭವಾನಿಗೆ 5 ಜನ ಸಹೋದರರು ಇರ್ತಾರೆ. ಅಂದರೆ ಒಟ್ಟು ಇವರ ಕುಟುಂಬದಲ್ಲಿ 5 ಗಂಡು ಮಕ್ಕಳು, 1 ಹುಡುಗಿ. ಈ ಕುಟುಂಬ 1898 ಇಸ್ವಿಯಲ್ಲಿ ಮುಂಬೈಗೆ ಸ್ಥಳಾಂತರಗೊಳ್ಳುತ್ತೆ. ಅವರು ಮುಂಬೈಯಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಯ್ತು, ಆಗಿನ ಕಾಲದಲ್ಲಿ ಈ ಮಹಿಳೆಯರಿಗೆ ಏನು ಪ್ರಾಶಸ್ತ್ಯ ಇಲ್ಲ. ಹುಟ್ಟಿದ ಮಗು ಏನ್ ಮಗು ಅಂತ ಕೇಳೋರು, ಹೆಣ್ಣು ಗಂಡು ಅಂತ. ಹೆಣ್ಮಗು ಅಂದ್ರೆ ಅಂತ ತಾತ್ಸಾರ, ಹೆಣ್ಮಗು ಅಂದ್ರೆ. ಅವಾಗೆಲ್ಲ ಅದಕ್ಕೆ ಕಾರಣನೂ ಇತ್ತು. ನಮ್ಮ ದೇಶಕ್ಕೆ ಬೇಕಾದಷ್ಟು ವಿದೇಶಿಯರು ಬರ್ತಾ ಇದ್ರಲ್ವಾ, ಅವರು ಈ ಹೆಣ್ಮಕ್ಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡೋದು, ಅವ್ರನ್ನ ಮಾನಭಂಗ ಮಾಡೋದು, ಅವ್ರನ್ನ ಊಳಿದ್ದವರಾಗಿ ಇಟ್ಕೊಳ್ಳೋದು, ಹೀಗೆಲ್ಲ ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅದಕ್ಕೆ ತಂದೆ ತಾಯಿಗಳಿಗೆ ಹೆಣ್ಮಗು ಅಂದ್ರೆ ತಲೆ ಬಿಸಿ, ಅಯ್ಯೋ ಏನಪ್ಪ ಮಾಡೋದು, ಹೇಗಪ್ಪ ಇವಳನ್ನ ಕಾಪಾಡ್ಬೇಕಲ್ಲ ಅಂತ. ಸ್ವಲ್ಪ ದೊಡ್ಡವರಾಗ್ತಾ ಇದ್ದ ಹಾಗೆ ಇನ್ನು ಪ್ರಾಪ್ತ ವಯಸ್ಸಿಗೆ ಬರೋ ಹೊತ್ತಿಗೆನೆ ಮದುವೆ ಮಾಡ್ಬಿಟ್ಟವ್ರು. ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡೋ, ಸದ್ಯ ನಮ್ ಜವಾಬ್ದಾರಿ ಮುಗೀತಲ್ಲ ಅಂತ. ಈ ತರಹ ಸನ್ನಿವೇಶ ಇರೋವಾಗ ಇನ್ನವ್ರಿಗೆ ಓದು ಬರಹ ಕಲಿಸೋದು,
ಅವ್ರ ಕೆಲಸಕ್ಕೆ ಕಳಿಸೋದು, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡೋದು, ಇದೆಲ್ಲ ದೂರದ ಮಾತು. ಅದೇ ರೀತಿ ಈ ನಮ್ಮ ಭವಾನಿ ಇದ್ಲಲ್ಲ, ಇವಳಿಗೆ 13ನೇ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ಟು ಪುಟ್ಟ ಹುಡುಗಿ. ಆ ಗಂಡನ ಹೆಸರು ಸಂಜೀವ್ ರಾವ್ ಕುಂದಾಪುರ್. ಇವರ ಮಾವನವರ ಹೆಸರು ಆನಂದ್ ರಾವ್ ಕುಂದಾಪುರ್ ಅಂತ. ಈಗ ಭವಾನಿಯ ಹೆಸರು ಬದಲಾವಣೆ ಆಯಿತು. ಅತ್ತೆ ಮನೆಯಲ್ಲಿ ಅವಳಿಗೆ ಉಮಾಬಾಯಿ ಕುಂದಾಪುರ್ ಅನ್ನೋ ಹೆಸರು ಬಂತು. ಈ ಮಾವನವರಿದ್ರಲ್ಲ ಆನಂದ್ ರಾವ್ ಕುಂದಾಪುರ್, ತುಂಬಾ ಒಳ್ಳೆ ವ್ಯಕ್ತಿ. ಅವರಿಗೆ ಈ ಹೆಣ್ಮಕ್ಳ ಬಗ್ಗೆ ತುಂಬಾ ಕನಿಕರ. ಏನಪ್ಪಾ ಇವ್ರದ್ದು ಶೋಚನೀಯ ಸ್ಥಿತಿ, ಅಯ್ಯೋ ಪಾಪ. ಒಂದು ಮಾತಾಡೋ ಹಾಗಿಲ್ಲ, ಗಟ್ಟಿಯಾಗಿ ಬಾಯಿ ಮುಚ್ಕೊಂಡಿರ್ಬೇಕು, ಸುಮ್ಮನೆ ಮನೇಲಿ ಅಡಿಗೆ ಮಾಡ್ಕೊಂಡು ಬಿದ್ದಿರ್ಬೇಕು. ಅವ್ರದ್ದೇ ಅದು ಒಂದೇ ಒಂದು ಅಭಿಪ್ರಾಯನು ಹೇಳೋ ಹಾಗಿಲ್ಲ. ಇನ್ನು ಓದು, ಅದ್ರ ಸುದ್ದಿನೇ ಇಲ್ಲ. ಏನಾದ್ರೂ ಜೀವನದಲ್ಲಿ ತೊಂದರೆ ಬಂದ್ರೆ ಆರ್ಥಿಕವಾಗಿ ತಮ್ಮ ಹಣವನ್ನು ತಾವೇ ಸಂಪಾದನೆ ಮಾಡ್ಕೊಳ್ಳೋಣ ಅನ್ನೋದಕ್ಕೂ ಏನು ದಾರಿಗಳೂ ಇಲ್ಲ. ಎಂಥ ಪರಿಸ್ಥಿತಿ ಅಂತ ಅವರಿಗೆ ತುಂಬಾ ಬೇಸರ ಆಗ್ತಿತ್ತು. ಅದಕ್ಕೆ ಅವರಿಗೆ ಈ ಹೆಣ್ಮಕ್ಳಿಗೆ ಹೇಗಾದ್ರೂ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಆಸೆ. ಅದಕ್ಕೆ ಅವ್ರ ಮನೆಗೆ ಬಂದ್ಲಲ್ಲ ಪುಟಾಣಿ ಹುಡುಗಿ, ಇವಳಿಗೆ ವಿದ್ಯೆ ಕಲಿಸ್ಬೇಕು ಅಂತ ಅನ್ನಿಸ್ತು. ಅವ್ರಿಗೆ ಹೇಳಿದ್ರು, ನೋಡು ಪುಟ್ಟ, ನಾನು ನಿನ್ನ ಶಾಲೆಗೆ ಸೇರಿಸ್ತೀನಿ, ಚೆನ್ನಾಗಿ ಓದ್ಬೇಕು ನೀನು, ಗೊತ್ತಾಯ್ತಾ ಅಂತ ಹೇಳಿದ್ರು. ಈ ಹುಡುಗಿಗೇನ್ ಗೊತ್ತು, ಶಾಲೆ ಪಾಲೆ ಎಲ್ಲ ಏನ್ ಗೊತ್ತಿಲ್ಲ ಅವಳಿಗೆ. ಇನ್ನು ದೊಡ್ಡವರು ಭಯ ಗೌರವ ಕೊಡ್ಬೇಕು ಮಾವನವರು ಅನ್ನಂತ ತಲೆ ಅಲ್ಲಾಡ್ಸೋದು ಅಷ್ಟೆ. ಅವಳನ್ನ ಅವಳ ಮಾವನವರು ಪೂನಾದ ಅಣ್ಣಾ ಸಾಹೇಬ್ ಕಾರ್ವೆ ಅನ್ನೋ ಶಾಲೆಗೆ ಸೇರಿಸಿದ್ರು. ಈ ಹುಡುಗಿಗೂ ಮೈಯಲ್ಲಿ ಸ್ವಸ್ಥನೇ ಇರ್ತಾ ಇರಲಿಲ್ಲ. ಅವಾಗ ಅವಾಗ ಏನೋ ಕಾಯಿಲೆ ಬೀಳೋಳು, ಆರೋಗ್ಯನೇ ಚೆನ್ನಾಗಿರ್ತಿರ್ಲಿಲ್ಲ. ಮನೆಯಲ್ಲಿ ಬೇರೆ ಕೆಲಸ, ಅದ್ರ ಮಧ್ಯದಲ್ಲಿ ಕಾಯಿಲೆ, ಈ ಓದ್ ಬೇರೆ, ಅಯ್ಯೋ ಏನಪ್ಪಾ ಇದು ಅಂತ. ಆದ್ರೆ ಮಾವನವ್ರ ಶಿಸ್ತಿನ ಆಸಾಮಿ, ಅವ್ರಿಗಾಸೆ ಸೊಸೆ ಓದ್ಬೇಕು ಅಂತ ಸೇರಿಸ್ಬಿಟ್ಟಿದ್ದಾರೆ ಶಾಲೆಗೆ, ಓದ್ಲೇಬೇಕು ಅಂತ ಈ ಹುಡುಗಿ ಹಾಗೂ ಹೀಗೂ ಓದಿದ್ಲು. ಕುಂಟ್ಕೊಂಡು ಸಾಕ್ತು ಅವಳು ಓದು. ಅಂತೂ ಇಂತೂ ಅವಳ 27ನೇ ವಯಸ್ಸಿನಲ್ಲಿ ಅವಳು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಪಾಸ್ ಮಾಡ್ಬಿಟ್ಲು, ತೇರ್ಗಡೆ ಹೊಂದ್ಬಿಟ್ಲು. ಏನಾಗಿನ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದೋದು ಅಂದ್ರೆ ಅಪ್ಪ ಎಷ್ಟು ದೊಡ್ಡ ವಿಷಯ ಗೊತ್ತಾ, ಅದ್ರಲ್ಲೂ ಹೆಣ್ಮಗಳು ಇವಳು IAS ಪಾಸ್ ಮಾಡಿದ ಲೆಕ್ಕ. ಬಹಳ ಖುಷಿ ಆಗೋಯ್ತು ಎಲ್ರಿಗೂ ಮನೇಲಿ. ಆಮೇಲೆ ಆ ಮುಂಬೈಯಲ್ಲಿ ಸಾರಸ್ವತ ಮಹಿಳಾ ಸಮಾಜ ಅಂತ ಇತ್ತು, ಅವರು ಇವಳನ್ನ ಕರೆದು ಇವಳಿಗೆ ಶಾಲು ಹೊದಿಸಿ ಸನ್ಮಾನ ಬೇರೆ ಮಾಡಿದ್ರು, ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಮಾಡಿದಾಳಲ್ವಾ ಅಂತ. ಇವಳಿಗೂ ತುಂಬಾ ಖುಷಿ ಆಯ್ತು, ಅಪ್ಪ ಈ ಓದು ನನಗೆ ಎಷ್ಟೊಂದು ಗೌರವವನ್ನು ತಂದುಕೊಟ್ಟಲ್ಲ, ಅಲ್ಲದೆ ನನಗೆ ಈ ಚರಿತ್ರೆ ಎಲ್ಲ ಓದ್ಕೊಂಡಿದ್ರಿಂದ ನಮ್ಮ ದೇಶದ ಪರಿಸ್ಥಿತಿ ಏನು, ಎಂಥ ತೊಂದರೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ಸ್ವಾತಂತ್ರ್ಯ ಇಲ್ಲದೆ ಹೇಗೆ ಒದ್ದಾಡ್ತಾ ಇದ್ದೀವಿ ಅನ್ನೋದೆಲ್ಲ ಬೇರೆ ಗೊತ್ತಾಗಿತ್ತು ಇವಳಿಗೆ. ಎಷ್ಟೊಂದು ವಿಷಯಗಳನ್ನ ನಾನು ತಿಳ್ಕೊಂಡೆ. ಆರೋಗ್ಯವಾಗಿರ್ಬೇಕಾದ್ರೆ ಏನ್ ಮಾಡಬೇಕು, ಹೇಗೆ ಶುದ್ಧತೆಯನ್ನು ಕಾಪಾಡ್ಕೋಬೇಕು, ಇದೆಲ್ಲ ವಿಜ್ಞಾನದ ವಿಷಯದಲ್ಲಿ ಕಲೆಗಳು ಎಲ್ಲವನ್ನು ತಿಳ್ಕೊಂಡಲ್ಲ, ಇದು ಬಹಳ ಮುಖ್ಯ ಓದು ಅಂತ ಅನ್ನಿಸ್ತವಳಿಗೆ. ಅದಕ್ಕೆ ಅವ ಮಾವನವರು ಈ ಹೆಣ್ಮಕ್ಳಿಗೆಲ್ಲ ವಿದ್ಯೆ ಕಲಿಸ್ಬೇಕು ಅಂತಿದ್ರಲ್ಲ, ಆ ಕೆಲಸದಲ್ಲಿ ಇವಳು ಕೈ ಜೋಡಿಸಿದ್ಲು. ಮನೆ ಮನೆಗೆ ಹೋಗಿ ತಂದೆ ತಾಯಿಗಳಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ಲು, ನೋಡಿ ನಿಮ್ ಮಕ್ಕಳನ್ನ ಅದರಲ್ಲೂ ಹೆಣ್ಮಕ್ಳನ್ನ ಶಾಲೆಗೆ ಸೇರಿಸಿ, ತುಂಬಾ ಒಳ್ಳೇದಾಗತ್ತೆ, ಅವ್ರು ತುಂಬಾ ಜಾಣರಾಗ್ತಾರೆ, ಮುಂದೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಬಹುದು ಅಂತ ಹೀಗೆ ಮನವೊಲಿಸಿ ಆ ಮಕ್ಕಳನ್ನ ಶಾಲೆಗೆ ಸೇರಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ಸ್ವಲ್ಪ ದಿವಸ ಮುಂದುವರಿತು.
1920 ಆಗಸ್ಟ್ 1 ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಲಗಂಗಾಧರ ತಿಲಕ್ ಅವರು ಮರಣ ಹೊಂದಿದರು. ಏನು ಆ ಬಾಂಬೆಯ ಬೀದಿ ಬೀದಿಗಳಲ್ಲಿ ಅವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ತಗೊಂಡು ಹೋದರು ಜನರು. ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ವಂದೇ ಮಾತರಂ, ವಂದೇ ಮಾತರಂ, ಭಾರತ್ ಮಾತಾ ಕೀ ಜೈ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ಪಡೀತೇನೆ, ವಂದೇ ಮಾತರಂ, ಭಾರತ್ ಮಾತಾ ಕೀ ಜೈ ಅಂತ ಈ ತರ ಘೋಷಣೆಗಳನ್ನು ಕೂಗ್ತಾ ಕೂಗ್ತಾ ಹೋಗ್ತಾ ಇದ್ದಾರೆ ಜನಗಳು. ಆ ಒಂದು ದೃಶ್ಯವನ್ನು ನೋಡಿದ್ರೇನೆ ರೋಮಾಂಚನವಾಗ್ಬಿಡ್ಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ಧಮನಿ ಧಮನಿಗಳಲ್ಲಿ ರಕ್ತ, ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಬಿರುಸಾಗಿ ಹರಿಬೇಕು. ಆ ರೀತಿಯ ಒಂದು ದೃಶ್ಯ. ಉಮಾಬಾಯಿ ಕೂಡ ಆ ದೃಶ್ಯವನ್ನು ನೋಡಿದ್ಲು. ಅವಳಿಗೂ ಮೈ ಪುಳಕಿತವಾಗಿ ಹೋಯ್ತು. ನಾನು ಇನ್ನು ಏನೇ ಇದ್ರೂ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಡ್ತೇನೆ, ಇದನ್ನು ಬಿಟ್ಟು ನಾನು ಇನ್ನು ಯಾವ ಕೆಲಸವನ್ನು ಮಾಡೋದಿಲ್ಲ, ಇದೇ ನನ್ನ ಗುರಿ. ನನ್ನ ದೇಶದ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅವರು ವಿದ್ಯಾವಂತರಾಗಬೇಕು, ಇದು ಕೂಡ ನನ್ನ ಗುರಿ ಅಂತ ಅವಳು ಸಂಕಲ್ಪವನ್ನು ಮಾಡಿಬಿಟ್ಟೆ. ಅದೇ 1920 ಸೆಪ್ಟೆಂಬರ್ನಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಘೋಷಿಸಿದರು. ಆಗ ಉಮಾಬಾಯಿ ಮತ್ತೆ ಅವರ ಪತಿ ಸಂಜೀವ್ ರಾವ್ ಮತ್ತೆ ಉಮಾಬಾಯಿಯ ಸಹೋದರ ರಘೋತ್ತಮ್ ರಾವ್ ಇವರೆಲ್ಲರೂ ಆ ಚಳುವಳಿಯಲ್ಲಿ ಧುಮುಕಿದ್ರು. ಮನೆ ಮನೆಗೆ ಹೋದ್ರು, ಚರಕವನ್ನ ಹೇಗೆ ಇಟ್ಕೊಳ್ಬೇಕು, ಹೇಗೆ ನೂಲು ತೆಗಿಬೇಕು, ಆ ನೂಲನ್ನ ಬಟ್ಟೆ ಮಾಡೋದಕ್ಕೆ ಹೇಗೆ ಕೊಡ್ಬೇಕು, ವಿದೇಶಿ ವಸ್ತುಗಳನ್ನ ನಾವು ಯಾಕೆ ಬಹಿಷ್ಕರಿಸ್ಬೇಕು, ನಮ್ಮ ಸ್ವದೇಶಿ ವಸ್ತುಗಳನ್ನ ನಾವು ಯಾಕೆ ಉಪಯೋಗಿಸ್ಬೇಕು, ಇದೆಲ್ಲವನ್ನ ಉಮಾಬಾಯಿ ಹೇಳ್ತಾ ಬಂದರು. ಅಷ್ಟೇ ಅಲ್ಲದೆ ಇವರು ಚೆನ್ನಾಗಿ ಓದ್ಕೊಂಡಿದ್ರಲ್ವಾ, ಈ ಸ್ವಾತಂತ್ರ್ಯದ ಬಗ್ಗೆ ಬೇಕಾದಷ್ಟು ನಾಟಕಗಳನ್ನು ಬರೆದ್ರು. ನಾಟಕಗಳನ್ನು ಬರೆದಿದ್ದಷ್ಟೇ ಅಲ್ಲ, ಅದನ್ನು ಎಲ್ಲರಿಗೂ ಹೇಳ್ಕೊಟ್ರು, ನಾಟಕವನ್ನು ಕಲಿಸಿದ್ರು, ಬೀದಿ ಬೀದಿಗಳಲ್ಲಿ ಈ ನಾಟಕಗಳನ್ನು ಆಡಿಸಿದ್ರು, ಅನೇಕ ರಂಗ ಮಂದಿರಗಳಲ್ಲಿ ನಾಟಕಗಳನ್ನು ಆಡಿಸಿದ್ರು. ಜನರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಪ್ರೇಮ ಉಕ್ಕಿ ಹರಿಯೋ ಹಾಗೆ ಮಾಡಿದ್ರು. ಹೀಗೆ ಕೆಲಸ ಮುಂದುವರಿಯಿತು. 1923 ಇಸ್ವಿ ಈ ಉಮಾಬಾಯಿಯವರ ಪತಿ ಸಂಜೀವರ ಕ್ಷಯಕ್ಕೆ ತುತ್ತಾಗಿ ಮರಣ ಹೊಂದಿದರು. ಬಹಳ ದುಃಖ, ಕುಗ್ಗಿ ಹೋದರು. ಉಮಾ ಏನ್ ಮಾಡ್ತಾರೆ, ಏನು ಅವಕಾಶ ಇಲ್ಲ, ಒಪ್ಕೋಬೇಕು ಇರೋ ಸನ್ನಿವೇಶವನ್ನು. ಸರಿ, ಇನ್ನು ಅವ್ರು ಹೋದ್ಮೇಲೆ ಆ ಬಾಂಬೆಲಿ ಏನು ಕೆಲಸ, ಮುಂಬೈಯಲ್ಲಿ ಏನು ಕೆಲಸ, ಅವರು ಮತ್ತೆ ಅವರ ಮಾವನವರು ಇಬ್ಬರೂ ಬಾಂಬೆಯನ್ನು ಬಿಟ್ಟು ಕರ್ನಾಟಕಕ್ಕೆ ವಾಪಸ್ ಬಂದರು, ಹುಬ್ಬಳ್ಳಿಗೆ ಬಂದರು. ಅಲ್ಲಿ ಅವರ ಮಾವನವರು ಒಂದು ಮುದ್ರಣಾಲಯವನ್ನು ತೆರೆದರು, ಕರ್ನಾಟಕ ಪ್ರೆಸ್ ಅಂತ ಅದರ ಹೆಸರು. ಅದರಲ್ಲಿ ಬರುವಂತಹ ಪತ್ರಿಕೆಯಲ್ಲೂ ಈ ಸ್ವಾತಂತ್ರ್ಯದ ವಿಷಯವೇ, ಹೇಗೆ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು, ಹೇಗೆ ಅದಕ್ಕೋಸ್ಕರ ನಾವು ತಯಾರಾಗೋದು, ಈ ವಿಷಯಗಳೇ. ಅದೇ ಹೊತ್ತಿಗೆ ನಾಸು ಹರಡಿಕರ್ ಅಂತ ಅವರು ವೈದ್ಯರು, ಅವರು ಆರೋಗ್ಯದ ವಿಷಯದಲ್ಲಿ PhD ಮಾಡೋದಕ್ಕೆ ಅಮೆರಿಕಾಗೆ ಹೋಗಿದ್ರು. PhD ಮುಗಿಸ್ಕೊಂಡು ಭಾರತಕ್ಕೆ ಮರಳಿ ಬಂದರು. ನೋಡ್ತಾರೆ, ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹೊತ್ಕೊಂಡು ಬಿಟ್ಟಿದೆ. ಅವರು ಸುಮ್ಮನೆ ಇರಲಿಲ್ಲ, ಅವರು ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ರು, ಹಿಂದೂ ಸೇವಾದಳ ಅಂತ. ಅದರಲ್ಲಿ ಎಲ್ಲ ಯುವಕರನ್ನ ಸೇರಿಸ್ಕೊಂಡ್ರು, ಅವರಿಗೆಲ್ಲ ತರಬೇತಿ ಕೊಡಕ್ಕೆ ಶುರು ಮಾಡಿದ್ರು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೇಗೆ ಹೋರಾಡಬೇಕು ಅಂತ. ಅದರಲ್ಲಿ ಒಂದು ಮಹಿಳಾ ವಿಭಾಗವನ್ನು ತೆರೆದ್ರು. ಅದಕ್ಕೆ ನಮ್ಮ ಉಮಾಬಾಯಿಯವರನ್ನೇ ಮೇಲ್ವಿಚಾರಕಿಯನ್ನಾಗಿ ಮಾಡಿದ್ರು. ಸರಿ, ಉಮಾಬಾಯಿಯವರು ಬೇಕಾದಷ್ಟು ಜನ ಮಹಿಳೆಯರನ್ನ ಸೇರಿಸಿದ್ರು ಅದಕ್ಕೆ.
ಅವ್ರಿಗೆಲ್ಲ ತರಬೇತಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಲ್ಲದೆ ನಾಸು ಹರಡಿಕರ್ ಅವರು ತಿಲಕ್ ಕನ್ಯಾಶಾಲಾ ಅಂತ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರು ಹೆಣ್ಮಕ್ಳಿಗೆ. ಅದರ ಉಸ್ತುವಾರಿಯನ್ನು ಕೂಡ ನಮ್ಮ ಉಮಾಬಾಯಿ ಇವರೇ ನೋಡ್ಕೊಳಕ್ಕೆ ಪ್ರಾರಂಭ ಮಾಡಿದ್ರು. ಇದಲ್ಲದೆ ಇನ್ನೊಂದು ಭಗಿನಿ ಮಂಡಲ ಅಂತ ಹೆಂಗಸರಿಗೋಸ್ಕರವೇ ಒಂದು ಸಮಾಜ. ಅದರಲ್ಲಿ ಹೆಂಗಸರಿಗೆ ವಿದ್ಯೆ ಮತ್ತೆ ಅನೇಕ ಕರಕುಶಲ ಕಲೆಗಳನ್ನು ಕಲಿಸೋದು ಇದನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ಉಮಾಬಾಯಿ ಇವರು ಬಹಳಷ್ಟು ಕೆಲಸಗಳಲ್ಲಿ ತೊಡಕೊಂಡ್ಬಿಟ್ರು. ನಂತರ 1924 ಇಸ್ವಿ ಬೆಳಗಾಂನಲ್ಲಿ ಕಾಂಗ್ರೆಸ್ನ ಒಂದು ದೊಡ್ಡ ಅಧಿವೇಶನ ಆಯಿತು. ಮಹಾತ್ಮ ಗಾಂಧಿಯವರೇ ಅದಕ್ಕೆ ಅಧ್ಯಕ್ಷರಾಗಿ ಬಂದಿದ್ರು. ಆಗ ನಾಸು ಹರಡಿಕರ್, ಉಮಾಬಾಯಿ ಇವರೆಲ್ಲ ಇವರ ಹಿಂದೂ ಸೇವಾ ದಳ ಏನಿತ್ತು ಅದರ ಎಲ್ಲ ಕಾರ್ಯಕರ್ತರನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋದ್ರು. 150 ಹೆಚ್ಚು ಜನ ವಿಧವೀಯರು, ನಿರ್ಗತಿಕ ಹೆಣ್ಣು ಮಕ್ಕಳು, ಹಿಂದುಳಿದ ಹೆಣ್ಣು ಮಕ್ಕಳು ಇವರನ್ನೆಲ್ಲ ಕರ್ಕೊಂಡು ಹೋದ್ರು ಆ ಅಧಿವೇಶನಕ್ಕೆ. ಅವ್ರಿಗೆಲ್ಲ ಗೊತ್ತಾಗ್ಲಿ ಏನ್ ಮಾಡ್ಬೇಕು ಸ್ವಾತಂತ್ರ್ಯಕ್ಕೋಸ್ಕರ ಅನ್ನೋದನ್ನ ಅನ್ನೋದಕ್ಕೋಸ್ಕರ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ನಂತರ 1932 ಇಸ್ವಿ, ಆ 32 ಇಸ್ವಿ ಬರೋ ಹೊತ್ತಿಗೆ ಬ್ರಿಟಿಷರ ಕಣ್ಣು ಉಮಾಬಾಯಿಯವರ ಕಡೆಗೆ ಹೊರಳಿತು. ಈ ಮುದ್ರಣಾಲಯ ಏನಿತ್ತು, ಮುದ್ರಣಾಲಯದ ಕೆಲಸಗಳು ಎಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ನಡೀತಾ ಇತ್ತು. ಇವರು ಬಿರುಸಿನಿಂದ ಸ್ವಾತಂತ್ರ್ಯಕ್ಕೋಸ್ಕರ ಚಟುವಟಿಕೆಗಳನ್ನು ಮಾಡ್ತಾನೆ ಇದ್ದಾರೆ. ಮುಂಬೈಯಲ್ಲಿ ಒಂದು ವಯಸ್ಕರ ಶಿಕ್ಷಣ ಸಮಿತಿಯನ್ನು ಬೇರೆ ಪ್ರಾರಂಭ ಮಾಡಿದ್ರು. ಅದರ ಉಸ್ತುವಾರಿಯನ್ನು ನೋಡ್ಕೋತಾ ಇದ್ರು. ಬರೀ ಮಕ್ಕಳಿಗಲ್ಲ ಕಲಿಕೆ, ದೊಡ್ಡವರಿಗೂ ಶಿಕ್ಷಣ ಕೊಡಬೇಕು ಅಂತ. ಇದನ್ನೆಲ್ಲ ಬ್ರಿಟಿಷ್ ಸರ್ಕಾರ ನೋಡ್ತು, ಓಹೋ ಅಂದಿದ್ದೇನೆ, ಇವರನ್ನ ಬಂಧಿಸ್ಬಿಟ್ಟು ಬಂಧಿಸಿ ಇವರನ್ನ ಎರವಡ ಕಾರಾಗೃಹದಲ್ಲಿ ಇರಿಸ್ತು. 4 ಕಾಲ ಇವರು ಆ ಕಾರಾಗೃಹದಲ್ಲಿ ಇರಬೇಕಾಯ್ತು. ಅದೇ ಸಮಯದಲ್ಲಿ ಇವರು ಮಾವನವರು ಆನಂದರಾವ್ ಮರಣ ಹೊಂದಿದ್ರು. ಇವರಿಗೆ ಮತ್ತೆ ದೊಡ್ಡ ಪೆಟ್ಟು. ಅವರ ಏಕೈಕ ಆಸರೆ ಅವರ ಮಾವನವರಾಗಿದ್ರು, ಅವ್ರನ್ನು ಇವಾಗ ಕಳ್ಕೊಂಡ್ಬಿಟ್ರಲ್ಲ, ತುಂಬಾ ದುಃಖ ಆಯ್ತು ಅವ್ರಿಗೆ. ಹಾಗೆ ದುಃಖಿಸ್ತಾ ಕೂತಿದ್ದಾಗ ಅದೇ ಕಾರಾಗೃಹದಲ್ಲಿ ಸರೋಜಿನಿ ನಾಯ್ಡು ಅವರಿದ್ರು. ಅವರು ಇವರಿಗೆ ಸಾಂತ್ವನ ಹೇಳಿದ್ರು, ನೋಡಿ ಉಮಾಬಾಯಿ ಇವರೇ, ನೀವು ಇನ್ಮೇಲಿಂದ ಎಲ್ಲರ ಕಣ್ಣಿಗೆ ಕಾಣೋ ಹಾಗೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ಬೇಡಿ. ನೀವು ಗುಪ್ತವಾಗಿ ಇದ್ಕೊಂಡ್ರೆ ಬೇಕಾದಷ್ಟು ಕೆಲಸಗಳನ್ನ ಮಾಡಬಹುದು ಅಂತ ಹೇಳ್ಕೊಟ್ರು. ಸರಿ ಅಂತ ಉಮಾಬಾಯಿ ಹಾಗೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರು. ಕಾರಾಗೃಹದಿಂದ ಹೊರಗ್ ಬಂದಾಗ ಅವರ ಮುದ್ರಣಾಲಯ ಇತ್ತಲ್ಲ ಕರ್ನಾಟಕ ಪ್ರೆಸ್, ಅದನ್ನ ಮುಟ್ಟುಗೋಲು ಹಾಕೊಂಡ್ಬಿಟ್ಟಿತ್ತು ಬ್ರಿಟಿಷ್ ಸರ್ಕಾರ. ತಿಲಕ್ ಕನ್ಯಾಶಾಲೆ ಅದಕ್ಕೆ ಬೀಗ ಮುದ್ರೆ ಬಿದ್ದಿತ್ತು. ಈ ಭಗಿನಿ ಮಂಡಲ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿಬಿಟ್ಟಿತ್ತು. ಇರ್ಲಿ ಅಂತ ಉಮಾಬಾಯಿ ಯಾವುದಕ್ಕೂ ಎದೆಗೊಂದ್ಲಿಲ್ಲ. ತಮ್ಮ ಒಂದು ಸಣ್ಣ ಮನೆಯಲ್ಲಿ ಈ ಭೂಗತರಾಗಿ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸ್ತಾ ಇದ್ರಲ್ಲ ಅಂತಹವರಿಗೆಲ್ಲ ಆಶ್ರಯ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ವಸತಿ ಊಟ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ಕೆಲಸ ಸಾಕ್ತಾ ಬಂತು. 1934 ಇಸ್ವಿಯಲ್ಲಿ ಬಿಹಾರದಲ್ಲಿ ಭಾರಿ ಭೂಕಂಪ ಆಯಿತು. ಬಹಳಷ್ಟು ಜನ ತಮ್ಮ ನೆಲೆ ಕಳ್ಕೊಂಡ್ರು, ಆಸ್ತಿ ಕಳ್ಕೊಂಡ್ರು, ಊಟಕ್ಕಿಲ್ಲದೆ ನಿರ್ಗತಿಕರಾಗ್ಬಿಟ್ರು. ಆಗ ಮತ್ತೆ ನಾಸು ಹರಡಿಕರ್, ಉಮಾಬಾಯಿ ಇವರ ಹಿಂದೂ ಸೇವಾ ದಳ ಎಲ್ಲ ಕಾರ್ಯಕರ್ತರು ಮಹಿಳೆಯರನ್ನ ಮೊದಲುಕೊಂಡು ಎಲ್ಲರೂ ಹೋದ್ರು ಅಲ್ಲಿಗೆ. ಹೋಗಿ ಅವರಿಗೆಲ್ಲ ತಮ್ಮ ಕೈಲಿ ಏನೇನು ಸಹಾಯ ಮಾಡೋಕ್ಕಾಗುತ್ತೋ ಅದೆಲ್ಲವನ್ನ ಮಾಡಿದ್ರು. ಅದೇ ಸಮಯದಲ್ಲಿ ಇವರಿಗೆ ಬೇಕಾದಷ್ಟು ಜನ ರಾಜಕೀಯ ಧುರೀಣರು, ಬಾಬು ರಾಜೇಂದ್ರ ಪ್ರಸಾದ್, ಕೃಪಲಾನಿ ಇಂಥವರೆಲ್ಲರ
ನಿಕಟ ಸಂಪರ್ಕ ಸಿಕ್ತು. ಅದಲ್ದೇನೆ ಈ ವಯಸ್ಕರ ಶಿಕ್ಷಣ ಏನು ಪ್ರಾರಂಭ ಮಾಡಿದ್ರು ಅದರಲ್ಲಿ ಇವರಿಗೆ ಆ ಬಾಂಬೆನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಯಿತು. ಭಾಗವತ್ ಅಂತಹ ವ್ಯಕ್ತಿಗಳ ಪರಿಚಯ ಆಯಿತು. ಅವರ ಜೊತೆಯಲ್ಲಿ ಇವರು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಇಲ್ಲಿಗೆಲ್ಲ ಪ್ರವಾಸ ಹೋದರು. ಪ್ರವಾಸ ಹೋಗಿ ಅಲ್ಲಿನ ಮಹಿಳೆಯರ ಸ್ಥಿತಿಗತಿಗಳು ಏನು, ಅವರಿಗೆ ನಾವು ಏನು ಮಾಡಿದ್ರೆ ಅವರನ್ನು ಮುಂದಕ್ಕೆ ತರಬಹುದು, ಇದನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದರು ಉಮಾಬಾಯಿ ಅವರು. ಮುಂದೆ 1942 ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಅನ್ನೋ ಒಂದು ಆಂದೋಲನ ಪ್ರಾರಂಭ ಆಯಿತು. ಏನು ಸತ್ಯಾಗ್ರಹಿಗಳಲ್ಲಿ ಹುರುಪು, ಎಲ್ಲರಲ್ಲೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕು ಅನ್ನೋ ಕಿಚ್ಚು, ಬೇಕಾದಷ್ಟು ಜನ ಭಾಗವಹಿಸಿದ್ರು. ಸರಿ, ಉಮಾಬಾಯಿ ಅವರೂ ಅದರಲ್ಲಿ ಬಹಳಷ್ಟು ಜನ ಹೋರಾಟಗಾರರಿಗೆ ತಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟರು. ಅವರ ಊಟ ವಸತಿ ಎಲ್ಲವನ್ನ ನೋಡ್ಕೊಳಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಹೋರಾಟ ಮುಂದುವರಿಯಿತು. 1945 ಮಹಾತ್ಮ ಗಾಂಧಿಯವರು ಕಸ್ತೂರ್ಬಾ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಅದರಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ, ಹಿಂದುಳಿದವರು, ನಿರ್ಗತಿಕರು, ವಿಧವೆಯರು ಇಂಥವ್ರಿಗೆಲ್ಲ ವಿದ್ಯೆ ಕಲಿಸೋದು, ಅವ್ರಿಗೆ ಹೊಲಿಗೆ ಕಲಿಸೋದು, ಇನ್ನು ಬೇರೆ ಬೇರೆ ಕಲೆಗಳನ್ನು ಕಲಿಸೋದು, ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋ ಹಾಗೆ ಮಾಡೋದು, ಈ ರೀತಿಯ ಉದ್ದೇಶಗಳನ್ನು ಇಟ್ಕೊಂಡಿತ್ತು ಆ ಸಂಸ್ಥೆ. 1946 ಕರ್ನಾಟಕದಲ್ಲಿ ಕೂಡ ಆ ಒಂದು ಸಂಸ್ಥೆಯ ಒಂದು ವಿಭಾಗವನ್ನು ತೆರೆದರು. ಅದಕ್ಕೆ ಗಾಂಧೀಜಿಯವರು ಈ ನಮ್ಮ ಉಮಾಬಾಯಿಯವರನ್ನೇ ಮುಖ್ಯಸ್ಥರನ್ನಾಗಿ ಮಾಡಿದರು. ಆಗ ಸರ್ಕಾರದಿಂದ ಅಂಥ ಏನು ಸಹಾಯ ಸಿಗ್ತಾ ಇರಲಿಲ್ಲ ಈ ಸಂಸ್ಥೆಗೆ. ಉಮಾಬಾಯಿಯವರು ಧೈರ್ಯ ಕೆಡಲಿಲ್ಲ, ಮನೆ ಮನೆಗೆ ಹೋದರು, ಭಿಕ್ಷೆ ಬೇಡಿದ್ರು, ಭಿಕ್ಷೆ ಭಿಕ್ಷೆ ಬೇಡಿ ಹಣವನ್ನು ತಂದು ಈ ಸಂಸ್ಥೆಯನ್ನು ನಡೆಸಿದರು. ಹೇಗಾದರೂ ಮಾಡಿ ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಅವರ ಕಣ್ಣೀರನ್ನು ಒರೆಸಬೇಕು, ಅವರು ಧೈರ್ಯದಿಂದ ಜೀವನ ಮಾಡೋದನ್ನು ಕಲಿಸ್ಬೇಕು ಅನ್ನೋದು ಬಹಳ ವಿಶಿಷ್ಟವಾದ ಆಸಕ್ತಿಯ ಒಂದು ವಿಷಯವಾಗಿತ್ತು ಉಮಾಬಾಯಿಯವರಿಗೆ. ಅದನ್ನು ಅವರು ಹೃತ್ಪೂರ್ವಕವಾಗಿ ಮಾಡ್ತಾ ಬಂದರು. ಹೀಗೆ ಅವರ ಹೋರಾಟ ಮುಂದುವರಿಯಿತು. 1947 ಇಡೀ ದೇಶ ಆಶಿಸಿದ್ದ ಸ್ವಾತಂತ್ರ್ಯ ಸಿಕ್ತು. ದೇಶ ಪೂರ್ತಿ ಸ್ವಾತಂತ್ರ್ಯವನ್ನ ಸಂಭ್ರಮಿಸ್ತಾ ಇದೆ. ಉಮಾಬಾಯಿಯವರು ಎಷ್ಟು ಜನಮನ್ನಣೆಯನ್ನು ಗಳಿಸ್ಕೊಂಡಿದ್ರು ಅಂದ್ರೆ, ಅವರು ಸರ್ಕಾರದಲ್ಲಿ ಎಂತಹ ಪ್ರಮುಖವಾದ ಹುದ್ದೆಗೆ ಬೇಕಾದರೂ ಹೋಗ್ಬೋದಾಗಿತ್ತು. ನಾನು ಇಂಥ ಹುದ್ದೆಯಲ್ಲಿ ಇರ್ತೀನಿ ಅಂತ ಅವ್ರು ಹೇಳಿದ್ರೆ ಅವ್ರನ್ನ ಕರೆದು ಆ ಹುದ್ದೆಯಲ್ಲಿ ಕೂರಿಸ್ತಾ ಇದ್ರು. ಅಷ್ಟು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ರಲ್ಲ ಇವರು, ಹಾಗಾಗಿ. ಆದ್ರೆ ಇವರು ಯಾವ ಒಂದು ಹುದ್ದೆಯನ್ನು ಸ್ವೀಕರಿಸಲಿಲ್ಲ. ಅಲ್ಲದೆ ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸಿದವ್ರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪಿಂಚಣಿಯನ್ನ ಘೋಷಿಸಿದ್ರು, ಪೆನ್ಷನ್. ಅವರ ಆಜೀವ ಪರ್ಯಂತ ಅವರಿಗೆ ಪಿಂಚಣಿ ಬರೋ ಹಾಗೆ ವ್ಯವಸ್ಥೆ ಮಾಡಿದರು. ಉಮಾಬಾಯಿಯವರು ಅದನ್ನ ಕೂಡ ತಗೊಳ್ಳಿಲ್ಲ. ಇಷ್ಟೇ ಅಲ್ಲದೆ ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸಿದವ್ರಿಗೆ ತಾಮ್ರ ಪತ್ರದ ಪ್ರಶಸ್ತಿಯನ್ನು ಬೇರೆ ಕೊಡ್ತಾ ಇದ್ರು. ಉಮಾಬಾಯಿಯವರು ಅದನ್ನ ಕೂಡ ಸ್ವೀಕರಿಸಲಿಲ್ಲ. ಅವ್ರು ಹೇಳಿದ್ರು, ಯಾತಕ್ಕೆ ಇದನ್ನೆಲ್ಲ ನಾನು ಸ್ವೀಕರಿಸ್ಬೇಕು, ಈ ಪಿಂಚಣಿ ಯಾತಕ್ಕೆ ನನಗೆ, ಅಲ್ಲ ನಾನು ಮಾಡಿದ್ದಾದ್ರೂ ಏನು, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸಿದ್ದು, ನನಗೆ ಬೇಕಲ್ವಾ ಸ್ವಾತಂತ್ರ್ಯ, ನನ್ನ ಜನರಿಗೆ ಬೇಕಲ್ವಾ, ಅದಕ್ಕೋಸ್ಕರ ಹೋರಾಟ ನಡೆಸಿರೋದು, ಅದರಲ್ಲೇನು ವಿಶೇಷತೆ. ಈಗ ನಮ್ಮ ಮನೇಲಿ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀವಪ್ಪ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡ್ತೀವಿ, ಅದಕ್ಕೆ ಹೋಗಿ ನಾವು ಏನಾದರೂ ಪ್ರಶಸ್ತಿ ತಗೋತೀವ, ಅದು ನಮ್ಮ ಕೆಲಸ ತಾನೇ, ನಮ್ಮ ಕರ್ತವ್ಯ ಅದು. ಅದೇ ರೀತಿ ಇದು ನಮ್ಮ ದೇಶಕ್ಕೋಸ್ಕರ ಹೋರಾಡೋದು ನಮ್ಮ ಕರ್ತವ್ಯ,
ಇದಕ್ಕೆ ಪಿಂಚಣಿನಂತೆ ತಾಮ್ರ ಪತ್ರ ಪ್ರಶಸ್ತಿನಂತೆ ಇದೆಲ್ಲ ಯಾತಕ್ಕೆ ಬೇಕು? ಬೇಡ ಬೇಡ, ನನಗಿದೆಲ್ಲ ಬೇಡ ಅಂತ ಅವರು ನಯವಾಗಿ ಎಲ್ಲವನ್ನು ನಿರಾಕರಿಸ್ಬಿಟ್ರು. ಬಹಳ ಸರಳವಾದ ಜೀವನ, ನಿಸ್ವಾರ್ಥವಾದ ಜೀವನ. ಹರಡಿಕರ್ ಅವರೇ ಒಂದ್ ಕಡೆ ಹೇಳ್ತಾರೆ, ಇಂತಹ ಒಬ್ಬ ಮಹಿಳೆಯನ್ನ ನಾನು ನನ್ನ ಜೀವನದಲ್ಲೇ ನೋಡಲಿಲ್ಲ. ಅಪ್ಪ ಎಷ್ಟು ನಿಸ್ವಾರ್ಥ, ಸ್ವಾರ್ಥದ ಲವ್ ಲೇಷವೂ ಇಲ್ಲವಲ್ಲ. ಕಣ್ಣು ಮುಚ್ಚಲಿ, ಕಣ್ಣು ತೆರೆಯಲಿ, ನಿದ್ದೆ ಮಾಡ್ತಾ ಇರಲಿ, ಎಚ್ಚರವಾಗಿರಲಿ, ಈ ಮಹಿಳೆಗೆ ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಹೆಣ್ಣು ಮಕ್ಕಳ ಸ್ಥಿತಿಗತಿ ಇದ್ರ ಬಗ್ಗೆನೇ ಆಲೋಚನೆ. ಇಂಥ ಹೆಣ್ಣು ಮಕ್ಕಳನ್ನು ನಾನು ಎಲ್ಲೂ ನೋಡಲಿಲ್ಲ ಅಂತ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದರು. ನೀವೆಲ್ಲ ಕಮಲಾದೇವಿ ಚಟ್ಟೋಪಾಧ್ಯಾಯ ಹೆಸರು ಕೇಳಿದ್ದೀರಾ ಅಲ್ವಾ? ಅವರು ಉಮಾಬಾಯಿಯವರ ಗರಡಿಯಲ್ಲೇ ತಯಾರಾದವರು. ಉಮಾಬಾಯಿಯವರಿಂದಲೇ ಸ್ಫೂರ್ತಿ ಪಡೆದು ಅವರ ಸಂಘದಲ್ಲೇ ಸ್ವಯಂ ಸೇವಕಿಯಾಗಿ ರೂಪುಗೊಂಡವರು ಈ ಕಮಲಾದೇವಿ ಚಟ್ಟೋಪಾಧ್ಯಾಯ. ಅವರು ಹಾಗೆ, ಉಮಾದೇವಿಯವರು ಅಂದರೆ ನನಗೆ ಬಹಳ ಗೌರವ, ಇಂಥ ಒಬ್ಬ ಮಹಿಳೆಯನ್ನೇ ನಾನು ನೋಡಿಲ್ಲ ಅಂತ ಆಕೆ ಹೇಳ್ತಾರೆ. ಹೀಗೆ ನಮ್ಮ ಉಮಾಬಾಯಿಯವರು ಸ್ವಾತಂತ್ರ್ಯಕ್ಕೋಸ್ಕರ ನಿಸ್ವಾರ್ಥವಾಗಿ ದುಡಿದ, ಇಂತಹ ಅತ್ಯಂತ ನಿಸ್ವಾರ್ಥವಾಗಿ ದುಡಿದ ವ್ಯಕ್ತಿಗಳ ಪರಿಶ್ರಮದಿಂದ, ಅವರ ಬೆವರಿನಿಂದ, ಅವರ ರಕ್ತದಿಂದ ನಾವು ಇವತ್ತು ಈ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಮಕ್ಕಳೇ. ಹಾಗಾಗಿ ನಾವು ಈ ಸ್ವಾತಂತ್ರ್ಯವನ್ನ ದುರುಪಯೋಗ ಮಾಡ್ಕೋಬಾರ್ದು. ಆ ಕಾಳಜಿ ನಮಗಿರಬೇಕು, ಇದರ ಸದುಪಯೋಗ ಮಾಡ್ಕೋಬೇಕು, ಇದರ ದುರುಪಯೋಗ ಮಾಡಿಕೊಳ್ಳೋರನ್ನ ಎಚ್ಚರಿಸ್ಬೇಕು, ನಮ್ಮ ದೇಶಕ್ಕಾಗಿ ಹೋರಾಡದವರ ಕಥೆಗಳನ್ನು ಅವರಿಗೆ ಹೇಳಬೇಕು, ದೇಶ ಪ್ರೇಮವನ್ನು ನಮ್ಮಲ್ಲಿ ತುಂಬಿಕೊಳ್ಬೇಕು. ಹಾಗೆ ಮಾಡಿ ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಳೋಕೆ ಪ್ರಾರಂಭ ಮಾಡಿದರೆ ಮಾತ್ರ ನಾವು ಇಂತಹ ಜೀವಿಗಳ, ಪುಣ್ಯ ಜೀವಿಗಳ ಆತ್ಮಕ್ಕೆ ಒಂದು ಗೌರವವನ್ನು ಸಲ್ಲಿಸಿದಾಗತ್ತೆ. ಹಾಗಾಗಿ ಮಕ್ಕಳೇ, ನಾವು ಉಮಾಬಾಯಿ ಅಂತಹ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಕೆಲವು ಗುಣಗಳನ್ನಾದರೂ ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಆಕೆ ಮನಸ್ಸು ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ ಕಾಯಿಲೆ ಆಕೆಗೆ, ಅಯ್ಯೋ ಯಾರು ಓದ್ತಾರೆ ಅಂತ ಸುಮ್ಮನೆ ಬಿಡ್ಬೋದಾಗಿತ್ತು. ಅವರ 31ನೇ ವಯಸ್ಸಿಗೆನೆ ಅವರ ಪತಿ ಮರಣ ಹೊಂದರು. ಅಯ್ಯೋ ನನ್ನ ಗಂಡ ಹೋಗ್ಬಿಟ್ರು, ನನಗೆ ನಂದೇ ಕಷ್ಟ, ನನಗೆ ಯಾವ ಈ ದೇಶ ಕಟ್ಕೊಂಡು ನನಗೇನಾಗಬೇಕಾಗಿದೆ ಅಂತ ಸುಮ್ಮನೆ ಬಿಡ್ಬೋದಾಗಿತ್ತು. ಹಾಗೆ ಮಾಡಲಿಲ್ಲ. ಆಮೇಲೆ ಅವರು ಕಾರಾಗೃಹದಲ್ಲಿದ್ದಾಗ ಅವ್ರ ಮಾವನವ್ರು ತೀರ್ಕೊಂಡ್ರು, ಯಾರು ಆಸರೆಗೆ ಇಲ್ಲ, ಆದರೆ ಅವರು ಧೃತಿಗೆಡಲಿಲ್ಲ. ಈ ದೇಶಕ್ಕೋಸ್ಕರವೇ ತನ್ನ ಜೀವ ಇರೋದು ಅನ್ನೋ ರೀತಿಯಲ್ಲಿ ವರ್ತಿಸಿ ಕೊನೆಗೆ 1992 ಇಸ್ವಿ 100 ವರ್ಷದ ತುಂಬು ಜೀವನದ ನಂತರ ಅವರ ಮಾವನವರ ಸ್ಮೃತಿಯಲ್ಲಿ ಕಟ್ಟಿದ್ದ ಒಂದು ಪುಟ್ಟ ಮನೆ, ಆನಂದ ಸ್ಮೃತಿ ಅನ್ನೋ ಮನೆಯಲ್ಲಿ ಅವರು ಕೊನೆಯಸರನ್ನು ಹೇಳಿದ್ದಾರೆ. ಇಂತಹ ಸದ್ಗುಣಿಯಾದ, ಪುಣ್ಯಜೀವಿಯಾದ ಉಮಾಬಾಯಿಯವರನ್ನ ಇವತ್ತು ನಾವು ಸ್ಮರಿಸ್ಕೊಂಡಿದ್ದೀವಿ. ಇವರ ಕೆಲವು ಗುಣಗಳನ್ನಾದರೂ ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ಮಕ್ಕಳೇ, ನಿಮ್ಗೆಲ್ಲ ಕಥೆ ಇಷ್ಟ ಆಯ್ತಾ? ಹೌದು ಮಾತಾಜಿ. ಇಷ್ಟ ಆಯ್ತಾ? ಇಷ್ಟ ಆಯ್ತು ಜಿ. ಅವ್ರ ತರಹನೇ ನಾವು ಧೈರ್ಯವಾಗಿ ಇರ್ಬೇಕಲ್ವಾ? ಹೌದು ಜಿ. ಅವರ ಯಾವ ಗುಣಗಳು ಇಷ್ಟ ಆಯ್ತು? ಅವಳ ಧೈರ್ಯ, ಧೈರ್ಯ. ಆಮೇಲೆ ಹೆಣ್ಮಕ್ಳಿಗೋಸ್ಕರ ನಮ್ಮ ವಿದ್ಯಾಲಯ ಸ್ಟಾರ್ಟ್ ಮಾಡಿದ್ರಲ್ಲ, ಅದ್ ನನಗೆ ಇಷ್ಟ ಆಯ್ತು. ಹೌದು, ನನಗೆ ನಿಸ್ವಾರ್ಥ ಇಷ್ಟ ಆಯ್ತು. ಮತ್ತೆ ಇನ್ಯಾರ್ಗೇನ್ ಇಷ್ಟ ಆಯ್ತು? ದೇಶಭಕ್ತಿ. ವೆರಿ ಗುಡ್. ಹೌದು ನೋಡಿ, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡದ್ರಂತವ್ರು, ಭಿಕ್ಷೆ ಬೇಡಿ ತಂದು ಆ ಸಂಸ್ಥೆನ ನಡೆಸಿದ್ರಂತೆ.
ಕಸ್ತೂರ್ ಬಾಟ್ರಷ್ಟು ಅಲ್ವಾ? ಸರಿ, ಹಾಗಾದ್ರೆ ನಿಮಗೆಲ್ಲ ಕಥೆ ಇಷ್ಟ ಆಯ್ತಲ್ವಾ? ನಾವೆಲ್ಲರೂ ಏನ್ ಸಂಕಲ್ಪ ಮಾಡ್ಕೋಬೇಕು? ನಮ್ಮ ದೇಶಕ್ಕೋಸ್ಕರ ನಮ್ಮ ತನು ಮನ ಧನಗಳನ್ನ ಮುಡಿಪಾಗಿ ಇರಿಸಬೇಕು. ನಾವು ದೇಶದ ಸತ್ ಪ್ರಜೆಗಳಾಗಿ ಬಾಳ್ಬೇಕು ಅನ್ನೋ ಸಂಕಲ್ಪವನ್ನು ನೀವೆಲ್ಲ ಮಾಡ್ತೀರಿ ಅಲ್ವಾ? ಮಾಡ್ತೀವಿ. ಸರಿ, ಹಾಗಾದ್ರೆ ಈಗ ಪ್ರಾರ್ಥನೆಯೊಂದಿಗೆ ಇಂದಿನ ಕಥಾ ಸಮಯವನ್ನು ಮುಗಿಸೋಣ. ಅಸತೋ ಮಾ ಸತ್ಕಮಯ ತಮಸೋ ಮಾ ಜ್ಯೋತಿರ್ಕಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.